श्रीमान निजगुणसिंह तम अरमनियन हेंड्रु मक्कलु प्रपंच अरमनी राज्यभार आस्ति अंतस्त एल्ला त्यागमाडि उट्टर्वि कळेदोगदु दिट्ट दिगंबरागि बरे ओंदु कौपीन बगलिगे ओंदु जोळगि इवु एरडे तगोंडु अरमनि ओळगिंद होंटरु गुरुगळु गुरु शंभुलिंगन बेट्टदागि बेट्टाद्र होगिद्रु गुरुगळु एकांत ओळगे कूत्तिद्रु ಚಂದ್ರಚೂಡಮಣಿ ರಾಜ ಕೇಳ್ತಾರೆ ಯಾಕಪ್ಪ ಯಾಕೆ ಬಂದಿ ಅಂತ ಏನಿಲ್ಲಪ್ಪ ಬನ್ನಿ ಒಟ್ಟು ನಿಮ್ಮ ಸನ್ನಿಧಾನ ಹೋಗಿದ್ದುಕೊಂಡು ನಿಮ್ಮ ಸೇವಾ ಮಾಡಿ ಅದು ಸಾಕಿನ ಇಲ್ಲಿ ತನಕ ಸೇವಾ ಅದು ಸಾಕು ಈ ಲೌಕಿಕ ಇದು ನಶ್ವರದ ಪಾರಮಾರ್ಥ ಏನದಲ್ಲ ಅಂದ್ರೆ ಶಾಶ್ವತದ ಈ ಪಾರಮಾರ್ಥ ಸಾಧನೆ ಮಾಡಿ ಜಗತ್ತಿಗೊಂದು ಏನಾರೆ ಕೊಡಬೇಕತ್ತ ಮನಸ್ಸು ಹಂಬಲ ಆಗಲಕತ್ತದಪ್ಪ ಅದಕ್ಕೆ ಆಶೀರ್ವಾದ ಮಾಡ್ರಿ ಅಂದಾಗ ಗುರುಗಳು ಹೇಳಿದ್ರು ಆಯ್ತಪ್ಪ ನಿಮಗೆಲ್ಲ ಆಶೀರ್ವಾದ ಮಾಡ್ತೀನಿ ಮೊದಲು ನಾ ಹೇಳಿದೊಂದು ಕೆಲಸ ಮಾಡಬೇಕಾಗ್ಯದ ನಾ ಕಾಶಿ ಹತ್ರಕ್ಕೆ ಹೊಂಟೀನಿ ನನಗೆ ಖರ್ಚಿಗೊಂದು ಥೋಡೆ ದುಡ್ಡು ಬೇಕಾಗ್ಯಾವ ಅದನ್ನು ನನಗೊಂದಿಷ್ಟು ವ್ಯವಸ್ಥೆ ಮಾಡಿ ಕೊಡಬೇಕು ನೀ ಅಂದ ಗುರುಗಳ ಮಾತಿಗೆ ಶಿಷ್ಯ ಇದ್ದ ಚಂದ್ರಚೂಡಾಮಣಿ ರಾಜ ಹೇಳ್ತಾನ ಯಪ್ಪ ಇಲ್ಲಿ ತನಕ ನಾ ಅದಕ್ಕೆ ಮಾಲಕ್ಕಿದ್ದ ಕೋಟಿಗಟ್ಟಲೆ ಲಬ್ಜುಗಟ್ಟಲೆ ಇತ್ತು ಟಣ್ಣುಗಟ್ಟಲೆ ಬಂಗಾರ ಏನೆಲ್ಲ ಇತ್ತು ಅರಮನೆ ಇತ್ತು ಎಲ್ಲ ಇತ್ತು ಈಗ ಅದು ನನ್ನ ಸ್ವತ್ತಿಲ್ಲ ಅದನ್ನು ತ್ಯಾಗ ಮಾಡಿ ಅದನ್ನು ಧಿಕ್ಕಾರ ಮಾಡಿ ಹೊಸ್ತರ ಒಳಗೆ ಕಾಲಿಟ್ಟು ಬಂದಿ ಅಂದ್ರೆ ಹೊಳ್ಳೆ ಅಲ್ಲಿಗೆ ಹೋಗ್ಲಕ್ಕೂ ಬರೋಂಗಿಲ್ಲ ಅದಕ್ಕಾಗಿ ಎಲ್ಲರೂ ಸಾಲ ತೆಗೆದು ನಿಮಗೆ ಕೊಡ್ತೀನಿಪ್ಪ ನೀವು ಕಾಶಿ ಹತ್ರ ಮಾಡ್ಕೊಂಡು ಬರಿ ನೀವು ಬರೋ ತನಕ ನಾ ಆ ಸಾಲಗಾರನ ಮನೆಯೊಳಗೆ ಅದನ್ನು ದುಡಿದು ಮುಟ್ಟಿಸ್ತೀನಿ ಅಂದ ಊರಾಗೆಲ್ಲ ಕಡೆಗೆ ದೊಡ್ಡ ದೊಡ್ಡ ಸೌಕರ್ಯಗಳಿಗೆಲ್ಲ ಕೇಳಕ್ಕತ್ರ ಸಾಲ ಯಾರು ಕೊಡ್ಲಿಕ್ಕೆ ತಯಾರಿಲ್ಲ ಊರೊಳಗೆ ಹೊರಗೊಬ್ಬಕ್ಕೆ ವೇಷಸ್ತ್ರೀ ಇದ್ದಳು ಸಾಕಷ್ಟು ದುಡ್ಡು ಮಾಡಿದ್ರು ಕೋಟಿಗಟ್ಟಲೆ ರೊಕ್ಕಿತ್ತವ ಹತ್ರ ಗುರುಗಳು ಹೋಗಿ ಆ ಹೆಣ್ಮಗಳಿಗೆ ವೇಷಾಸ್ತ್ರೀ ಕೇಳ್ತಾರೆ ರೊಕ್ಕ ಗುರು ಶಂಭುಲಿಂಗರು ನಾ ಕಾಶಿ ಹತ್ರಕ್ಕೆ ಹೋಗ್ಬೇಕಾಗ್ಯದ ನನಗೊಂದು 5000 ರೂಪಾಯಿ ಬೇಕವ ಅಷ್ಟು ಕೊಡು ಮತ್ತು ನೀ ಬರೋ ತನಕ ನಿನ್ನ ಮನೆಯೊಳಗೆ ಈ ಶಿಷ್ಯ ದುಡಿತಾನ ಅಂದಾಗ ಇವನು ರಾಜ ಇದ್ದ ಇವನು ರೂಪ ಲಾವಣ್ಯ ಯೌವನ ಸೌಂದರ್ಯ ಎಲ್ಲ ನೋಡಿ ಆ ವೇಷಾಸ್ತ್ರೀ ಏನು ಮಾಡ್ತಾಳ ಅಂತ ಕೇಳಿದ್ರೆ ಮನಸ್ಸು ಸೋಲ್ತದಕ್ಕೆಂದು ಗುರುಗಳು ಬೇಡದಷ್ಟು ರೊಕ್ಕ ಕೊಡಬೇಕು ಇವನಿಗೆ ಇಲ್ಲಿ ಇಲ್ಲೇ ಇಟ್ಟುಕೊಂಡು ಇವನು ನನ್ನ ಸ್ವಾಧೀನ ಮಾಡ್ಕೋಬೇಕಂತ ಆಕೆ ಒಂದು ಯಾವುದೋ ಒಂದು ಕೆಟ್ಟ ವಿಚಾರ ಮಾಡಿ ಕಾಮದ ಕಣ್ಣು ತೆರೆದು ನೋಡಿ ಯಾವುದೋ ಒಂದು ಕೆಟ್ಟ ವಿಚಾರ ಮಾಡಿ ಆ ವೇಷಾಸ್ತ್ರಿ ಹೆಣ್ಮಗಳು ಏನು ಮಾಡ್ತಾಳೆ ಅಂತ ಕೇಳಿದರೆ ಗುರು ಶಂಭುಲಿಂಗರು ಬೇಡದಷ್ಟು ಶಂಭುಲಿಂಗ ಮಹಾಸ್ವಾಮಿಗಳು ಬೇಡದಷ್ಟು ರೊಕ್ಕ ಕೊಟ್ಟು ನೀವು ಕಾಶಿ ಹತ್ರಕ್ಕೆ ಹೋಗಿ ಬರೀಪ್ಪ ನೀವು ಬರೋ ತನಕ ನಿಮ್ಮ ಶಿಷ್ಯಮಗ ಇವ ಇಲ್ಲೇ ನಮ್ಮ ಮನೆಯಾಗ ಕೆಲಸ ಮಾಡ್ಕೊಂಡು ಇರಲಿ ಅಂತ ಅತ್ತು ಗುರು ಶಂಭುಲಿಂಗರು ಅವಳು ಕಡಿದು ರೊಕ್ಕ ತಗೊಂಡು ಅವ್ರು ಸುಮ್ಮ ಅದನ್ನು ನಾಟಕ ಮಾಡಿದ್ರು ಕಾಶಿ ಹತ್ರಕ್ಕೆ ಹೋಗಿಲ್ಲ ಅವರು ಅವ್ರು ಏನು ಮಾಡಿದ್ರು ಕಣ್ಮರಿ ಆಗಿ ಅಕ್ಕಿನ ಮನೆಯೊಳಗನ ಕಣ್ಮರಿ ಆಗಿ ಕೂತ್ಕೊಂಡ್ರವ್ರು ಒಂದು ಕಡೆ ಇಲ್ಲಿ ಶಿಷ್ಯನನ್ನು ಸೇವಾ ಕಚ್ಚಾರ ಈ ಪುಣ್ಯಾತ್ಮ ಚಂದ್ರಚೂಡಾಮಣಿ ರಾಜ ಸಾವಿರಾರು ಮಂದಿ ಇವನು ಕೈಕಾಲು ಒತ್ತಿದ್ದರು ಸೇವಾ ಮಾಡ್ತಿದ್ರು ಇವ ಗುರುಗಳ ಸಲುವಾಗಿ ಒಬ್ಬ ವೇಷಾಸ್ತ್ರಿ ಹೆಣ್ಣುಮಗಳ ಮನೆಯೊಳಗೆ ಆಳಾಗಿ ದುಡಿಯುವಂತ ಪ್ರಸಂಗ ಬತ್ತು ಆಕೆ ಏನು ಅನ್ಸ್ತಾಳ ಎಲ್ಲ ಕೆಲಸ ಮಾಡಿದ್ರು ಎಲ್ಲ ಕೆಲಸ ಮಾಡಿ ಆಕಿನ ಕೈಕಾಲು ಸಹಿತ ಒತ್ತಿ ಅವಳು ಒಂದು ಮನೆಯೊಳಗೆ ತಾಯಿ ಸೇವಾ ಯಾವ ರೀತಿ ಮಾಡ್ಯಾರಲ್ಲ ಅದೇ ದೃಷ್ಟಿ ಇಟ್ಟುಕೊಂಡು ತಾಯಿ ಅಂತ ತಿಳ್ಕೊಂಡು ಆ ವೇಷಾಸ್ತ್ರಿ ಹೆಣ್ಣುಮಗಳು ಸೇವಾ ಮಾಡಿದ್ರು ಎಲ್ಲ ಒಂದು ದಿನ ಏಕಾಂತಾಗಿ ಹೆಣ್ಮಗಳು ಕರೆದು ಚಂದ್ರಚೂಡಮಣಿ ರಾಜಾಗ ಹೇಳ್ತಾಳೆ ಇವ ರಾಜಾದನ ರಾಜಪುತ್ರದನ ರಾಜಕುಮಾರ ಆಕೆ ಗೊತ್ತಿಲ್ಲ ಗುರು ಶಂಭುಲಿಂಗ ಮಹಾಸ್ವಾಮಿಗಳು ತಂದು ಇವನಿಗೆ ಒತ್ತಿಯಿಟ್ಟು ಇವನಿಗೆ ಅಡತಿಯಿಟ್ಟು ರೊಕ್ಕ ತೊಗೊಂಡು ಹೋಗ್ಯಾರ ಅಂದ್ರೆ ಬರೋ ತನಕ ದುಡಿಸ್ಕೋಬೇಕು ದುಡಿಸ್ಕೋಕ್ಕಿಂತ ಇಂಥವನ್ನ ಬಿಟ್ಟು ಏನು ಮಾಡೋದು ಅನುಭವಿಸ್ಬೇಕು ಇವನು ಶರೀರದ ಸುಖ ಅನುಭವಿಸ್ಬೇಕಂತ ಅವಳು ಏಕಾಂತ ಕಾಲದ ರಾಜಾಗ ಹೇಳ್ತಾಳೆ ಚಂದ್ರಚೂಡಮಣಿಗೆ ಹೇಳ್ತಾಳೆ ತಮ್ಮ ನೀ ನಮ್ಮ ಮನೆಯಾಗ ಯಾವ ಕೆಲಸ ಮಾಡಬೇಕಾಗಿಲ್ಲ ಯಾವ ಸೇವೆ ಮಾಡಬೇಕಾಗಿಲ್ಲ ನನ್ನೊಂದು ಇಚ್ಛೆ ಐತಿ ಅದನ್ನು ಪೂರ್ಣ ಮಾಡಿದೆ ಅಂದರೆ ನಿನಗೇನು ಬೇಡಿದ್ದೆ ಕೊಡ್ತೀನಿ ಬೇಡಿದ್ದೆ ಕೊಡ್ತೀನಿ ಅಂದಾಗ ಏನೈತಿ ಹೇಳಿವ ಅದು ಏನಿಲ್ಲ ನೀ ನನ್ನ ಮನೆಯೊಳಗೆ ಇಲ್ಲಿ ಕೆಲಸಕ್ಕೆ ಬಂದ ಅಂದ್ಕೊಂಡು ನಿಮ್ಮನ್ನು ಗುರುಗಳು ತಂದು ನನ್ನ ಮನೆಯೊಳಗೆ ಬಿಟ್ಟು ರೊಕ್ಕ ತೊಗೊಂಡು ಹೋಗ್ಯಾರ ಕೊಟ್ಟೀನಿ ಆದರೆ ನನಗೊಂದು ಇಚ್ಛಾಗೈತಿ ಏನು ಅಂತ ಕೇಳಿದರೆ ನಿನ್ನ ಶರೀರದ ಸುಖ ಅನುಭವಿಸ್ಬೇಕಂತ ಇಚ್ಛಾಗೈತಿ ನೀ ನನ್ನ ಸ್ವಾಧೀನ ಆದ ಅಂದರೆ ನಂದು ಅರ್ಧ ಸಂಪತ್ತಿ ನಿನಗೆ ಹಸ್ತೀನಿ ಅಂದಾಗ ಅವಾಗ ಚಂದ್ರಚೂಡಾಮಣಿ ರಾಜ ಹೇಳ್ತಾನೆ ವರ್ಷಕ್ಕೆ 56 ಕೋಟಿ ಆದಾಯ 56 ಕೋಟಿ ಆದಾಯ ಇತ್ತು ಅಂಥ ಆದಾಯಕ್ಕೆ ನೀರು ಹಾಕಿ ಅದನ್ನು ತ್ಯಾಗ ಮಾಡಿ ತೆಲಿಮೆಗಿನ ಬಂಗಾರ ಕಿರೀಟ ಕಾಲೊಳಗೆ ಬಂಗಾರ ಪಾದೋದಕ್ಕೆ ಮೈ ಮೇಲೆ ಪಿತಾಂಬರ ಇದನ್ನೆಲ್ಲ ಕಳೆದಿಟ್ಟು ಮಹಾರಾಣಿನ ಮಕ್ಕಳನ್ನ ಪ್ರಜೆಗಳನ್ನು ಪ್ರಧಾನಿನ ಎಲ್ಲರನ್ನ ಬಿಟ್ಟು ಗುರುಗಳ ಸಲವಾಗಿ ಬಂದಿನವ ನಿನ್ನ ಅನುಭವಿಸಿ ಪರಸ್ತ್ರೀಯನ್ನು ಮುಟ್ಟಿ ಯಾವ ಪಾಪದಾಗ ಹೋಗಲಿಲ್ಲ ಅದು ಸಾಧ್ಯ ಇಲ್ಲ ನನಗೆ ಯಾವ ಆಸ್ತಿ ಅಂತಸ್ತು ಬೇಕಾಗಿಲ್ಲ ತಾಯಿಯ ತಿಳ್ಕೊಂಡು ನಿಜಗಳು ಸೇವೆಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಚಂದ್ರಚೂಡಾಮಣಿ ರಾಜ ಏನು ಮಾಡ್ತಾನಂತ ಕೇಳಿದ್ರೆ ಆ ವೇಷಾಸ್ತ್ರಿ ಪಾದಿಗೆ ಬೀಳ್ತಾನೆ ಅಡ್ಡ ಬೀಳ್ತಾನೆ
ಆವಾಗ ಗುರು ಶಂಭುಲಿಂಗ ಮಹಾಸ್ವಾಮಿಗಳು ಬಂದು ಬಪ್ಪರೆ ಶಿಷ್ಯ ಅಂತ ತಿಳ್ಕೊಂಡು ಚಂದ್ರ ಚೂಡಾಮಣಿ ರಾಜನ ಬೆನ್ನ ಮೇಲೆ ಕೈ ಇಟ್ಟು ತಲೆ ಮೇಲೆ ಕೈ ಇಟ್ಟು ಮೈ ಮೇಲೆಲ್ಲ ಕೈ ಆಡಿಸಿ ಇದ್ರೆ ನಿನ್ನಂಥ ಶಿಷ್ಯೋತ್ತಮ ಇರಬೇಕಪ್ಪ ಇಂಥ ವಯಸ್ಸಿನೊಳಗೆ ಒಂದು ಹೆಣ್ಣು ತಾನಾಗೆ ಬಂದು ನೀನು ಸ್ವಾಧೀನ ಆಗ್ತೀನಿ ಅಂದ್ರೆ ನೀ ಧಿಕ್ಕಾರ ಮಾಡಿದೆ ಅಂದರೆ ನೀನೇ ಭಗವಂತ ಅಂತೇಳಿ ಶಿಷ್ಯನಿಗೆ ಅಪ್ಪಿಕೊಂಡು ಅಲಂಗಿಸಿ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಗುರುಗಳ ಪರೀಕ್ಷೆ ಒಳಗೆ ಪಾಸಾಗಿರ್ತಕ್ಕಂಥ ಚಂದ್ರ ಚೂಡಾಮಣಿ ರಾಜ ಇದೊಂದು ಹೆಣ್ಣು ಏನು ಬತ್ತು ಈ ಹೆಣ್ಣಿನ ಧಿಕ್ಕಾರ ಮಾಡಿ ಇದನ್ನು ಸ್ವೀಕಾರ ಮಾಡಾದ ಇದನ್ನು ಧಿಕ್ಕಾರ ಮಾಡಿ ಅದೇ ಸಂದರ್ಭದಲ್ಲಿ ಅಲ್ಲೇ ವೇಷಾಸ್ತ್ರಿ ಹೆಣ್ಣು ಮಗಳು ಆ ಮನೆಯೊಳಗೆ ಕೂತು ಗುರುಗಳ ಸನ್ನಿಧಾನದೊಳಗೆ ಒಂದು ಪದ್ಯ ಹಾಡ್ತಾರೆ ಅವರು ಏನು ಅಂತ ಕೇಳಿದ್ರೆ ಸೋಲದಾತನೇ ವಿರತನು ಮನದೋಳ್ ನಾರಿಯರ ಶೃಂಗರವನ್ನು ಕಂಡು ಅಂತ ಪದ್ಯದ ಪಲ್ಲಿಟ್ಟಾರ ಅವರು. ಅಂದರೆ 18-20 ವರ್ಷದ ಹೆಣ್ಣು ಮಗಳು ಸುಂದರ ಯೌವನ ರೂಪ ಲವಣ ಎಲ್ಲ ಐತಿ. ಅವಳು ನೀ ಏಕಾಂತದೊಳಗಿದ್ದಾಗ ಅವಳು ನಿನ್ನ ಏಕಾಂತದ ಕೋಣೆಗೆ ಬಂದರೂ ಕೂಡ ಅವಳನ್ನು ನೀ ಮುಟ್ಲಕ್ಕೆ ಪರ್ಮಿಷನ್ ಇಲ್ಲಪ್ಪ. ಆ ಸಮಯದೊಳಗೆ ಆ ಹೆಣ್ಣಿನ ನೀ ತಿರಸ್ಕಾರ ಮಾಡಿದೆ ಅಂದ್ರೆ ನೀ ವಿರಕ್ತ ಅಂತ ಹೇಳ್ತಾರೆ. ಅದು ದೊಡ್ಡ ಕತೆ. ಏನೇ ಅಲ್ಲಿ ಗುರುಗಳು ಶಿಶ್ಮಗನ ಕರ್ಕೊಂಡು ಬರ್ತಾರೆ, ಅಪ್ಪ ನಿನ್ನಿಂದ ಒಂದು ದೊಡ್ಡ ಕೆಲಸ ಆಗಬೇಕಾಗ್ಯದ, ಅದನ್ನೊಂದು ನೀ ಮಾಡಪ್ಪ. 40,000 ಗ್ರಂಥ ಅಭ್ಯಾಸ ಮಾಡಿದಿ, ಪುರುಷಾರ್ಥಗಳನ್ನು ಆಧಾರವಾಗಿಟ್ಟುಕೊಂಡು ರಾಜ್ಯವನ್ನು ಆಳಿದಿ. ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ, ಈ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ಚತುರ್ಯುಧ ಪುರುಷಾರ್ಥಗಳನ್ನು ಆಧಾರವಾಗಿಟ್ಟುಕೊಂಡು ನೀ ರಾಜ್ಯಭಾರ ಮಾಡಿದಿ, ಅದರ ಜೊತೆ ಜೊತೆನೆ ಪಾರಮಾರ್ಥ ಸಾಧನೆ ಮಾಡಿದಿ, ಗುರುವಿನ ಸೇವಾ ಮಾಡಿದಿ, 40,000 ಗ್ರಂಥದ ಅಭ್ಯಾಸ ಮಾಡಿದಿ, ಇಡೀ ವೇದ ಉಪನಿಷತ್ತುಗಳೆಲ್ಲ ಅಭ್ಯಾಸ ಮಾಡಿ ಅವುಗಳನ್ನು ಏನು ಮಾಡಿದಿ ಅಂತ ಕೇಳಿದ್ರೆ ಕರಗತ ಮಾಡಿಕೊಂಡಿದ್ದಪ್ಪ. ಅದು ಏನಾಗಬೇಕು ಅಂತ ಕೇಳಿದ್ರೆ ನಿನ್ನ ಮುಖದಿಂದ ಅದು ಮತ್ತೆ ಈ ಜಗತ್ತಿಗೆ ಬರಬೇಕು, ಜಗತ್ತಿಗೆ ಶಾಸ್ತ್ರ ಉಪದೇಶ ಮಾಡಬೇಕು ನೀ ಅಂದಾಗ ಗುರುಗಳು ಅಪ್ಪಣೆ ಪಡ್ಕೊಂಡು ಚಂದ್ರ ಚೂಡಾಮಣಿ ರಾಜ ಏನು ಮಾಡ್ತಾನ ಅಂತ ಕೇಳಿದ್ರೆ ಶಂಭುಲಿಂಗನ ಬೆಟ್ಟಕ್ಕೆ ಹೋಗಿ ಆ ಗವಿಯೊಳಗೆ ಕೂತ್ಕೊಂಡು 12 ವರ್ಷ ಅಕ್ಕಂಡು ಹಗಲು ರಾತ್ರಿ ತಪಸ್ಸು ಮಾಡಿ ಆ ಭಗವಂತನನ್ನು ಒಲಿಸಿಕೊಂಡು ಆ ಶಂಭುಲಿಂಗನ ಬೆಟ್ಟದಾಗಿರ್ತಕ್ಕಂಥ ಶಂಭುಲಿಂಗನ ಲಿಂಗದ ಮುಂದೆ ಕೂತ್ಕೊಂಡು ನಿಜಗುಣ ಶಿವಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸತ್ಯ ಸಂಕಲ್ಪ ಮಾಡಿ ಸಂಸ್ಕೃತದ ಭಾಷೆಯೊಳಗಿರ್ತಕ್ಕಂಥ ವೇದಾಂತವನ್ನು ವೇದ ಉಪನಿಷತ್ತುಗಳನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿ ಬರೀತಾರೆ. ಅದನ್ನು ಈ ಜಗತ್ತ ಅಭ್ಯಾಸ ಮಾಡ್ತದೆ. ಅವ್ರು ಯಾವ ರೀತಿ ವೇದಾಂತವನ್ನು ರಚನೆ ಮಾಡ್ತಾರೋ, ಷಟ್ಶಾಸ್ತ್ರಗಳ ರಚನೆ ಆಗ್ತದೆ ಅಂತಕ್ಕಂಥದ್ದು ವಿಷಯ ಮುಂದಿನ ಸಂಚಿಕೆಯೊಳಗೆ ನೋಡೋಣ. ನಮಸ್ಕಾರ.